40 HP 45 HP 50 HP ಶ್ರೇಣಿಯ ಟ್ರ್ಯಾಕ್ಟರ್ಗಳ ಮೇಲೆ ಒಂದು ಟ್ರೇಲರ್ ಉಚಿತ ಕಡಿಮೆ ಕಾಗದ ಪತ್ರಗಳಲ್ಲಿ ಸಾಲದ ಸೌಲಭ್ಯ ಬಲಿಷ್ಠವಾದ ಇಂಜಿನ್ ಉತ್ತಮ ಮೈಲೇಜ್ 6 ವರ್ಷಗಳ ವಾರಂಟಿ ಟ್ರ್ಯಾಕ್ಟರ್ನ ಎಲ್ಲಾ ತರಹದ ಬಿಡಿ ಭಾಗಗಳು ಯೋಗ್ಯ ದರದಲ್ಲಿ ಸಿಗುತ್ತವೆ 6 ಸರ್ವಿಸಿಂಗ್ ಗೆ ಯಾವ ತರಹದ ಲೇಬರ್ ಚಾರ್ಜ್ ಇರುವುದಿಲ್ಲ ಶರತ್ತುಗಳು ಅನ್ವಯಿಸುತ್ತದೆ ಸಂಪರ್ಕಿಸುವ ವಿಳಾಸ ट्रैक स्टार ट्रैक्टर्स मालिकरु श्री श्रीमंत सिद्धप्पा कंबार वीरभद्रेश्वर इंजीनियरिंग वर्क्स रिलायंस पेट्रोल बंक हत्तिरा इंडी मोबाइल संख्ये 9982064730 अथवा 9482210736 युगादि हब्बद बंपर कोडुगे बी न्यूज़ नेशन कन्नड के स्वागत नानु श्रीनिधि डीवाईएसपी गे बंजारा समाजद मनवी सिगरेट होगे बिट्टिद्दन्नु प्रश्निसिदक्के इब्बर मेले मारणांतिक हल्ले माडिरुव कुरितु विजयपुर जिल्लेय देवरिबर्गि पट्टणद हत्तिरद तांडादल्लि वासवागिद्द बंजारा समाजदवरु इंडि तालूकिन डीवाईएसपी श्रीधर दोड्डि अवरिगे न्याय ओदगिसुवंते मनवि सल्लिसिदरु पोलिस ठाणे एदुरु प्रतिभटने माडुव कुरितु नावु स्वावलंबी समाजदवरु यार तंटेगू होगुवुदिल्ल नम्म पाडिगे नावु होल मने केलस माडिकोंडु इद्देवे नमगे अन्यायवागिदे नमगे न्याय दोरकदिद्दल्लि जिलाधिकारी कचेरिय एदुरु होराट माडि जोतेगे बेळगावि आईजी अवरिगू सह मनवि माडुत्तेवे न्याय दोरेयुववरेगे उग्र होराट माडुत्तेवे एंदु मनवि सल्लिसिदरु नम्मेल्ल बंजार समाज कूडि ಮೂರು ದಿನ ಸತತವಾಗಿ ದೇವರಪ್ರಿಯ ಸ್ಟೇಷನ್ ಮುಂದೆ ಹೋರಾಟ ಮಾಡ್ತಾ ನಿನ್ನೆ ಸಾಯಂಕಾಲ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಡಿಎಸ್ಪಿ ಸಾಹೇಬ್ ಅವರ ಒಂದು ನೇತೃತ್ವದಲ್ಲಿ ನಿನ್ನೆ ಸಾಯಂಕಾಲ ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೂ ಅವರು ನಾವು ಇಲ್ಲಿ ಬಂದು ಮನವಿ ಸಲ್ಲಿಸಿಕೊಡಲೇ ನಾನು ಯಾವುದೇ ಕಾರಣಕ್ಕೂ ಅವರನ್ನು ಬಿಡುವುದಿಲ್ಲ. ಆರು ಆರೋಪಗಳನ್ನು ನಾನು ಅರೆಸ್ಟ್ ಮಾಡಿದ್ದೇನೆ ಅಂತ ನಮ್ಮನ್ನು ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ರಕ್ಷಣೆ ಕೊಡ್ರಿ, ಆ ಮಕ್ಕಳಿಗೆ ಒಂದು ಸ್ವಲ್ಪ ವೈದ್ಯಕೀಯ ಮುಂದಿನ ವೈದ್ಯಕೀಯ ಅನುಕೂಲಕ್ಕಾಗಿ ನಮಗೊಂದು ಸಹಾಯ ಮಾಡ್ರಿ ಅಂತೇಳಿ ನಾವು ಇಲ್ಲಿ ಸಾಹೇಬರ ಹತ್ರ ಮನವಿ ಕೊಡ್ಲಕ್ಕೆ ಬಂದಿದ್ದು. ನಿಮ್ಮ ಸರ್? ನನ್ನ ಹೆಸರು ಜಯರಾಮ್ ನಾಥು ದೊಡ್ಡಮನಿ. ಇದೆಲ್ಲ ಬೇರೆ ಏನಾದ್ರು ಇದ್ರು ಕೂಡ ಯಾವಾಗ ಬೇಕಾದ್ರೆ ಬನ್ನಿ, ಬೇರೆ ಕೇಸ್ ಯಾವಾಗ ಇದ್ರು ಕೂಡ ನಮ್ಮ ಹತ್ರ ಯಾವಾಗ ಬೇಕಾದ್ರೆ ಬಂದು. ನಮ್ಮ ಹತ್ರ ಪ್ರಶ್ನೆ ಇಲ್ಲ, ಆ ತೆಗೆಯ ಬಗ್ಗೆ ನಮ್ಮ ಹತ್ರ ಇಲ್ಲೇ ಇಲ್ಲ. ಇಲ್ಲೇ ಅಲ್ಲ, ನಮ್ಮ ಹಿಂದಿನ ಜೀವನ ಕೂಡ ಕೇಳ್ಕೊಂಡ್ರೆ ಇಲ್ಲಿ ನಾವು ಯಾರನ್ನು ತೆಗೆದಿಲ್ಲ. ಅದು ಏನೇನು ಸರ್, ನಾಳೆ ಮಕ್ಕಳು ಸಾಕಿದ್ರೆ ಯಾವಾಗ ಅದು ಏನು ಬೇಕಾದ್ರೆ ಸ್ವಲ್ಪ ಕೊಡ್ತೀನಿ. ದವಾಖಾನೆ ಇಲ್ಲೇ ಫೋನ್ ಕೊಡಿ ಅಂತ ನನಗೆ ಹೇಳ್ತೇನೆ ಡಾಕ್ಟರ್. ಯಾಕಂದ್ರೆ ಎಮ್ ಎಸ್ ಇಲ್ಲ, ಅದು ಯಾರು ತೊಗೊಳ್ಳೋದು ಅಂತ ಹಂಗಾಗಿ ಸ್ವಲ್ಪ ಅದ್ರ ಬಗ್ಗೆ ನಾನು ಇನ್ವಾಗ ನನಗೆ ಫೋನ್ ಮಾಡಿ ಅಲ್ಲಿ ಹೋದಾಗ ಡಾಕ್ಟರ್ ಯಾರು ಮುಖ್ಯ ವಚಿತಿದಾರ ಅವ್ರಿಗೆ ಕೊಡು ಫೋನ್ ಹೇಳ್ತೇನೆ. ಅದು ಅವ್ರಿಗೆ ಏನಿದೆ ಅನುಕೂಲ ಮಾಡ್ಕೊಡಂತ ಹೇಳ್ತೀನಿ. ತಮ್ಮಿಂದ ತಗೊಂಡು ನನ್ನ ತಂಗಿ ಮಕ್ಕಳಿಗೆ ಸ್ವಲ್ಪ ಡೆಫಿನೆಟ್ ಮಾಡ್ತೀನಿ. ನಾನು ಒಂದು ಮನಿ ಕಟ್ಕೊಂಡು ಆರಾಮಿರ್ತೀನಿ. ನಾನು ನಮ್ಮಪ್ಪ ಅಗ್ರಿಕಲ್ಚರ್, ನನ್ನ ತಂಗಿ ಸಂಬಂಧ ಅರ್ಧ ಜೀವನ ಮಾಡಿದ್ದೇನೆ. ಸಂಬಂಧಪಟ್ಟಂತೆ ನಾವು ಆ್ಯಕ್ಚುಲಿ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಎರಡು ಜನನ ನಾನು ಅರೆಸ್ಟ್ ಮಾಡಿದ್ದೇನೆ. ಮೊದಲನೇ ವ್ಯಕ್ತಿ ಸತೀಶ ಸರ್, ಸತೀಶನ ಅರೆಸ್ಟ್ ಮಾಡಿದ್ವಿ. ಎರಡನೇ ವ್ಯಕ್ತಿ ಈಶ್ವರ್. ಒಟ್ಟು ಆರು ಜನ ಈ ಕೇಸ್ನಲ್ಲಿದ್ದಾರೆ, ಆರು ಜನ ಆರೋಪಿತರಿದ್ದಾರೆ. ಆರು ಜನ ಆರೋಪಿತರಲ್ಲಿ ಎರಡು ಜನನ ನಾನು ಅರೆಸ್ಟ್ ಮಾಡಿ ಬಿಜಾಪುರ ಒಂದು ಸೆಷನ್ಸ್ ಕೋರ್ಟ್ಗೆ ಹಾಜರು ಮಾಡಿದಾಗ ಅವರಿಗೆ ಕಸ್ಟಡಿ ಕೊಟ್ಟಿದ್ದಾರೆ. ಇನ್ನು ನಾಲ್ಕು ಜನನ ಅರೆಸ್ಟ್ ಮಾಡೋದಿದೆ, ನಾನು ನಾಲ್ಕು ಜನನ ಅರೆಸ್ಟ್ ಮಾಡ್ತೀನಿ. ಆದಷ್ಟು ಬೇಗನೆ ಅರೆಸ್ಟ್ ಮಾಡಿ ಈ ಕೇಸ್ನಲ್ಲಿ ನ್ಯಾಯ ಒದಗಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ನಾವು ಇದು ಮಾಡಲ್ಲ, ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡ್ತೀನಿ. ಮತ್ತು ಈ ದಿನವೇ ಪಿ ಎಸ್ ಐಗಳಿದ್ದೀನಿ ನಾನು, ಈ ಕೇಸ್ನಲ್ಲಿ ಎಲ್ಲೇ ಇರಲಿ ತಂದು ಹಾಜರು ಮಾಡಬೇಕು, ಅರೆಸ್ಟ್ ಮಾಡಬೇಕಂತ ಆರ್ಡರ್ ಕೊಟ್ಟಿದ್ದೀನಿ. ಅದರ ಪ್ರಕಾರ ಮಾಡ್ತೀನಿ. ನಾಳೆ ದೇವರಿಪ್ಪರಿಗೆ ಗ್ರಾಮಕ್ಕೆ ಈ ಕೇಸಿನ ಬಗ್ಗೆನೇ ನಾನು ಬರ್ತಾಯಿದ್ದೀನಿ. ಎಲ್ಲ ಒಂದು ನ್ಯಾಯ ಒದಗಿಸೋ ಕ್ರಮ ಮಾಡ್ತೀನಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.